ಸಹಕಾರ ಕ್ಷೇತ್ರದಲ್ಲಿ ಇದ್ದಂತಹ ಹಲವು ನ್ಯೂನ್ಯತೆಗಳನ್ನು ಹಾಗೂ ಈಗಿನ ಕಾಲಕ್ಕೆ ಸರಿ ಹೊಂದುವಂತಹ ಕೆಲವೊಂದು ಅಂಶಗಳಿಗೆ ತಿದ್ದುಪಡಿ ತಂದಿದ್ದು ಎರಡು ಸದನಗಳಲ್ಲಿ ಅಂಗೀಕೃತವಾಗಿದೆ. ರಾಜ್ಯಪಾಲರ ಅನುಮೋದನೆ ಬಾಕಿ ಇದೆ ಎಂದು ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ ತಿಳಿಸಿದರು. ಶಿಡ್ಲಘಟ್ಟ ನಗರದ ಕೋಚಿಮುಲ್ ಕಚೇರಿಯಲ್ಲಿ ಬುಧವಾರ ಜಿಲ್ಲಾ ಸಹಕಾರ ಒಕ್ಕೂಟದಿಂದ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರಿಗೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತಿ ಸಾಧಿಸಿ ರೈತರು, ಕೃಷಿಕರು, ಹೈನುಗಾರರು ಹಾಗೂ ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಎಲ್ಲರೂ ಪ್ರಗತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಹಕಾರಿ ಕಾಯ್ದೆಗಳಿಗೆ ತಿದ್ದುಪಡಿ ತರಲಾಗುತ್ತಿದ್ದು ರಾಜ್ಯಪಾಲರ ಅನುಮೋದನೆ ಸಿಗುತ್ತಿದ್ದಂತೆ ಜಾರಿ ಆಗಲಿದೆ. ಡೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮತ್ತು ಸಹಕಾರ ಕ್ಷೇತ್ರದಲ್ಲಿನ ಜನಪ್ರತಿನಿಧಿಗಳು ಈ ನೂತನ ಕಾಯ್ದೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಪರಿಣಾಮಕಾರಿ ಅನುಷ್ಠಾನ ಮಾಡುವ ಕೆಲಸ ಆಗಬೇಕು ಎಂದು ಹೇಳಿದರು. ಸುಮಾರು ಒಂದು 6 ತಿಂಗಳ ವರ್ಷದಿಂದ ತುಂಬಾ ಜನ ತುಂಬಾ ಡಿಸ್ಕಷನ್, ಅದು ಏನೇನು ಬದಲಾವಣೆ, ತುಂಬಾ ಬದಲಾವಣೆಗಳು ಆಗ್ತವೆ ಹಂಗೆ ಹಿಂಗೆ ಅಂತ ಡಿಸ್ಕಷನ್ ಆಗಿತ್ತು. ಇವತ್ತದು ಆ ಬದಲಾವಣೆ ಅಮೆಂಡ್ಮೆಂಟ್ ಆಗಿದೆ. ರಾಜ್ಯಪಾಲರ ಸಹಿ ಘೋಷಣೆಗೆ ಅದು ಕಾಯ್ತಾ ಇದೆ. ಎರಡೂ ಸಭೆಗೆ ಅಂದ್ರೆ ಅಪರೋಧಲು ಅವರು ಎರಡೂ ಕಡೆ ಅದು ಅಪ್ರೂವಲ್ ಆಗಿದೆ. ರಾಜ್ಯಪಾಲರ ಸಹಿ ಘೋಷಣೆಗೆ ಅದು ಇವತ್ತು ಕಾಯ್ತಾ ಇದೆ. ಅದ್ರ ಬಗ್ಗೆ ಕೂಡ ತಿಳಿಸ್ತಾರೆ. ಅದ್ರ ಬಗ್ಗೆ ಕೂಡ ಏನೇನು ಬದಲಾವಣೆ ಅಂತ ಏನಾದ್ರು ರಾಜ್ಯಪಾಲರ ಅಪ್ರೂವಲ್ ಆದರೆ, ಅಂಗೀಕಾರ ಆದರೆ ಏನೇನು ಬದಲಾವಣೆಗಳಾಗ್ಬೋದು ಅಂತ ಬಹುಶಃ ಇದೆಲ್ಲ ಸಂಸ್ಥೆಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದು ಸರ್ತಿ ಹೋಗುತ್ತೆ, ಒಂದು ಇದು ಬರ್ತದೆ, ಕೆಲವಾರ ಆಳಪ್ಪಾಗ್ತವೆ. ಆದರೆ ಮುಖ್ಯವಾಗಿ ನನಗೆ ಗೊತ್ತಿದ್ದಂಗೆ ಸರ್ಕಾರಿ ಸಂಸ್ಥೆಯಲ್ಲಿ ಬಹುಶಃ ರಾಜಕೀಯವಾಗಿ ನಾವು ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ. ಪಕ್ಷವಾಗಿ ರಾಜಕೀಯ ಪಕ್ಷಗಳಾಗಿ ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ. ನಾವು ಹಂಗೆ ಒಬ್ಬ ಸಹಕಾರಿಗಳಾಗಿ ಆ ಸಂಸ್ಥೆಯ ಸಹಕಾರಿಗಳಾಗಿ ನಾವು ಕೆಲಸ ಮಾಡಿದ್ರೆ ಬಹುಶಃ ಇವೆಲ್ಲ ಹೆಚ್ಚಿಗೆ ನಾವು ಬಳಸುವಂಥ ಅವಶ್ಯಕತೆ ಇರಲ್ಲ. ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕ ಕಾಳನಾಯಕನಹಳ್ಳಿ ಕೆಎಂ ಭೀಮೇಶ್ ಮಾತನಾಡಿ, ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಅನೇಕ ರೀತಿಯಲ್ಲಿ ಮೋಸ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ತಕ್ಷಣವೇ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಯಾರೋ ಒಂದಿಬ್ಬರು ಮಾಡುವ ಇಂತಹ ಕೃತ್ಯಗಳಿಗೆ ಎಲ್ಲ ಅಧಿಕಾರಿಗಳಿಗೂ ಕೆಟ್ಟ ಹೆಸರು ಬರುವಂತಾಗಬಾರದು ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಡೇರಿಗಳಿಗೆ ಬರುವ ಲಾಭ ಡೇರಿಗಳು ಹಾಗೂ ಹಾಲು ಉತ್ಪಾದಕರಿಗೆ ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಡೇರಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಿಬ್ಬಂದಿ ಕಾರ್ಯನಿರ್ವಹಿಸಬೇಕು. ಮೇಲ್ವಿಚಾರಕರು ಇನ್ನಷ್ಟು ಜಾಗೃತರಾಗಬೇಕು ಎಂದು ಹೇಳಿದರು. ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್ ವಿ ನಾಗರಾಜ್ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಸಹಕಾರಿ ಶಿಕ್ಷಣ ನಿಧಿಯ ಚೆಕ್ಗಳನ್ನು ಅಂಡಿಗನಾಳ ಮಹಿಳಾ ಡೇರಿ ಸೇರಿದಂತೆ ಕೆಲ ಡೈರಿಗಳಿಂದ ಜಿಲ್ಲಾ ಸಹಕಾರ ಒಕ್ಕೂಟಕ್ಕೆ ನೀಡಲಾಯಿತು. ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಡಾಲ್ಫಿನ್ ನಾಗರಾಜ್, ಕೋಚಿಮುಲ್ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ಬಿ ಆರ್ ರವಿಕಿರಣ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಕೆ ಎನ್ ನಾಗರಾಜ್, ವಿಸ್ತರಣಾ ಅಧಿಕಾರಿ ಎಚ್ ಎಸ್ ಉಮೇಶ್ ರೆಡ್ಡಿ, ಎನ್ ಜಿ ಜಯಚಂದ್ರ, ಶ್ರೀನಿವಾಸ್ ಶಂಕರ್ ಕುಮಾರ್, ಮಂಜುನಾಥ್ ಶಶಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಸರ್ಕಾರಿ ಸಂಸ್ಥೆಯಲ್ಲಿ ಬಹುಶಃ ರಾಜಕೀಯವಾಗಿ ನಾವು ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ. ಪಕ್ಷವಾಗಿ ರಾಜಕೀಯ ಪಕ್ಷಗಳಾಗಿ ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ. ನಾವು ಹಂಗೆ ಒಬ್ಬ ಸಹಕಾರಿಗಳಾಗಿ ಆ ಸಂಸ್ಥೆಯ ಸಹಕಾರಿಗಳಾಗಿ ನಾವು ಕೆಲಸ ಮಾಡಿದ್ರೆ ಬಹುಶಃ ಇವೆಲ್ಲ ಹೆಚ್ಚಿಗೆ ನಾವು ಬಳಸುವಂಥ ಅವಶ್ಯಕತೆ ಇರಲ್ಲ. ಸಿಂಪಲ್ ಆಗಿ ಹೋಗ್ತಾ ಇರ್ತದೆ. ಯಾವಾಗ ನೃತ್ಯ ಮಾಡಕ್ಕೆ ಹೋಗ್ತೀವೋ ಬಹುಶಃ ಅವಾಗ ನಿಮ್ಗೆಲ್ಲ ಅನುಭವ ಆಗಿರ್ತದೆ, ಕೆಲವು ನಿಮ್ಗೆಲ್ಲ ಒತ್ತಡ ಆಗಿರ್ತದೆ. ನೀವು ಸೆಕ್ರೆಟರಿಗಳ ಕೆಲಸ ಮಾಡುವಾಗ ಬಹುಶಃ ಎಲ್ಲರಿಗಿಂತ ಒತ್ತಡ ಜಾಸ್ತಿ ಆಗೋದು ನಿಮ್ಮ ಮೇಲೆ ಚುನಾವಣೆ ಆಗ್ತದೆ. ಒಂದು ಗ್ರಾಮದಲ್ಲಿ ಸಹಕಾರದಿಂದ ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡ್ಕೊಂಡು ಹೋಗಿರುವಂಥ ಸಂಸ್ಥೆಗಳಿದ್ದಾವೆ. ಜೊತೆಗೆ ಇವತ್ತು ನಾವು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಬೇಕು. ಎಲ್ಲ ರೀತಿಯಲ್ಲೂ ನಾವು ಪಾಲನೆ ಮಾಡ್ತಾ ಇರಲ್ಲ. ಏನು ಶಿಸ್ತಾಗಿ ಸಂಸ್ಥೆಗಳು ನಡೀಬೇಕಾದ್ರೆ ಏನೇನು ಪಾಲನೆ ಮಾಡಬೇಕು. ಇವತ್ತು ಕೂಡ ಆಡಿಟ್ ರಿಪೋರ್ಟ್ ಬಂದಾಗ ಅಥವಾ ಜನರಲ್ ಬಾಡಿ ಆದಾಗ ಅಥವಾ ನಮ್ಮ ಅಧಿಕಾರಿಗಳು ಹೇಳ್ತಾನೆ ಇರ್ತಾರೆ, ಇದು ಹಿಂಗೆ ಮಾಡಬೇಕಾಗಿತ್ತು, ಅದನ್ನು ಇನ್ನೂ ಫಾಲೋ ಮಾಡಿಲ್ಲ ನಾವು ನಮ್ಗೆ ಇರೋದ್ರಿಂದ ಅದನ್ನು ಬೆಳೆಸೋದನ್ನು ಬಿಟ್ಕೊಂಡು ಹೋಗುವಂಥ ಕೆಲಸಗಳು ಬೇಕಾದಸತಿ ನಡೀತಾ ಇರ್ತಾರೆ. ಅಂದರೆ ಏನು ನಷ್ಟ ಆಗ್ತದೆ, ಸಂಸ್ಥೆಗೆ ತೊಂದರೆ ಆಗ್ತದೆ ಆಗೋಂಥ ಕೆಲಸಗಳು. ಬಟ್ ನಾವು ನಿಜವಾಗ್ಲೂ ರೂಲ್ಸ್ ಪ್ರಕಾರ ಮಾಡಬೇಕು ಅಂದರೆ ಇನ್ನೂ ಹೆಚ್ಚಿಟ್ಟಾಗಿ ಮಾಡಬೇಕು ಅಂದರೆ, ಯಾಕಂದರೆ ಒಂದು ಉದಾಹರಣೆಗೆ ಅಂದರೆ ಏನೇನು ಇದಕ್ಕೆ ಹಂಚಿಕೆ ಆಗಿರ್ತಕ್ಕಂಥ ಫಂಡ್ಸ್ ಬೇರೆ ಬೇರೆ ಫಂಡ್ಸ್ ಇರ್ತವೆ.